ಎಸ್, ನಮ್ಮ ಜೊತೆ ಶ್ರೀರಾಮ್ ಸೇನೆ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ಕಾರ ಸರ್. ಹಿಂದುತ್ವ, ಹಿಂದೂಗಳು, ಹಿಂದೂಗಳ ರಕ್ಷಣೆ ಬಿಜೆಪಿಯ ಹೊಣೆ ಅಂತ ನಾವು ತಿಳ್ಕೊಂಡಿದ್ವಿ. ಬಿಜೆಪಿ ಅದ್ರ ಮೇಲೆ ಭರವಸೆ ಇಟ್ಟು ಅಧಿಕಾರಕ್ಕೆ ಬಂತು, ಪ್ರಣಾಳಿಕೆಯಲ್ಲಿ ಅದನ್ನ ಹೇಳ್ಕೊಳ್ತು. ಈಗ ನೀವು ಹಿಂದೂ ಪರ ಮುಖಂಡರಾಗಿ ಹಿಂದೂಗಳ ರಕ್ಷಣೆಗಾಗಿ ನಿಂತಿರುವ ನಿಮಗೆ ಏನ್ ಅನ್ನಿಸ್ತಾ ಇದೆ ಸರ್? ನನಗೆ ಮೊನ್ನೆ ಈ ಘಟನೆ ಏನಿದೆ, ಮಂಗಳೂರಿನ ಪ್ರವೀಣ್ ಹತ್ಯೆ ಘಟನೆ ಏನಿದೆ, ಅದು ಅತ್ಯಂತ ದುರದೃಷ್ಟಕರ, ದುಃಖವಾದಂತಹದ್ದು ಅಂತನ್ನುವಂತಹದ್ದು ಆಗಿದೆ. ಈಗ ಬಿಜೆಪಿ ಅಟ್ಟರ್ ಫೇಲ್ಯೂರ್, ವಿಫಲ ಆಗಿದೆ ಅಂತನ್ನುವಂತಹದ್ದು ಸಿದ್ಧ ಆಗಿದೆ. ನಾನು ಹೇಳ್ತೇನೆ, ಈ ಇವತ್ತು ಈ ರೀತಿಯ ಕ್ರಮದಿಂದ ಇನ್ನೆಷ್ಟು ಹಿಂದೂ ಕಾರ್ಯಕರ್ತರ ಬಲಿ ತೋಳ್ತಾರೆ, ಬಲಿ ತೋಳ್ಬೇಕು ಇವರ ಅಧಿಕಾರಕ್ಕಾಗಿ ಅಂತನ್ನುವಂತಹದ್ದು ಬಹಳ ದೊಡ್ಡ ಒಂದು ಆತಂಕ ಪ್ರಾರಂಭ ಆಗಿದೆ. ಇದು ಇವರ ಇವರ ವಿಫಲತೆ, ಇವರ ಹೇಡಿತನ, ಇವರ ದೌರ್ಬಲ್ಯ ತೋರಿಸುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನೆಷ್ಟು ಪ್ರಾಣಗಳು ಬೇಕು ಸರ್? ಇನ್ನೆಷ್ಟು ಬಡಪಾಯಿಗಳ ಪ್ರಾಣ ಬೇಕು? ಇನ್ನೆಷ್ಟು ಅಮಾಯಕರ ಪ್ರಾಣ ಬೇಕು? ರಾಜಕಾರಣಿ ಮಕ್ಕಳುಗಳು ಯಾರು ಬಿದಿ ಬಂದಿಲ್ಲ, ಯಾರು ಸತ್ತಿಲ್ಲ, ಇನ್ನೆಷ್ಟು ಜನ ಬೇಕು ಸರ್ ಇನ್ನು ಕೂಡ? ಅದೇ, ಈಗ ಇವರು ಈಗ ಇದರಲ್ಲಿ ಮೂರು ಹಂತದಲ್ಲಿ ನಾನಂತೂ ವಿಶ್ಲೇಷಣೆ ಮಾಡ್ತಾ ಇದ್ದೆ. ಒಂದು ರಾಜಕೀಯದ ವೈಫಲ್ಯ, ಎರಡನೇದು ಕಾನೂನಿನ ದೌರ್ಬಲ್ಯ, ಮೂರನೇದು ಜಿಹಾದಿ ಮಾನಸಿಕತೆ. ಇವತ್ತು ಈ ಜಿಹಾದಿ ಮಾನಸಿಕತೆ, ಇವರು ಹದೀಜ್ನಲ್ಲಿ, ಶರಿಯಾದಲ್ಲಿ, ಕುರಾನ್ ನಲ್ಲಿ ಏನ್ ಹೇಳುತ್ತೆ ಅದನ್ನೇ ಅದರ ಪ್ರಕಾರನೇ ನಡ್ಕೊಳ್ಳೋರು. ಪ್ರವೀಣ್ ಹತ್ಯೆ ಇದೇನು ಕೊನೆ ಅಲ್ಲ, ಇನ್ನು ಮುಂದೇನೂ ಆಗೋದು, ದಂಗೆಗಳು ಆಗೋದು, ಗಲಾಟೆ ಆಗೋದು. ಅವರು ಮಾಡುವಂತ ಪ್ರವೃತ್ತಿ ಅದೇ ಇಸ್ಲಾಂ ಪ್ರತಿಷ್ಠಾಪನೆ ಆಗುವವರೆಗೆ ಅವ್ರು ಎಂದೂ ನಿಲ್ಲುವುದಿಲ್ಲ ಅಂತನ್ನುವಂತಹದ್ದು ಇತಿಹಾಸ ಹೇಳತ್ತೆ, ದಾಖಲೆ ಹೇಳತ್ತೆ, ಮತ್ತು ನಡೀತಾ ಇರುವಂತಹ ಪ್ರಕ್ರಿಯೆ ಕೂಡ ಅದೇ ಇದೆ. ಈ ಜಿಹಾದಿ ಮಾನಸಿಕತೆ ಇವ್ರದ್ದು ಇದ್ದಿದ್ರಿಂದ ಈ ರೀತಿ ಪ್ರವೃತ್ತಿ ಆಗ್ತಾ ಇದೆ. ಇನ್ನು ಎರಡನೇದು ಕಾನೂನು ಈ ಸಾಮಾನ್ಯ ಕೊಲೆ ಆದ್ರೂ 302, ಇನ್ ಗಂಡ ಹೆಂಡತಿ ವ್ಯಾಜ್ಯ ಅಥವಾ ಜಗಳ ಅಥವಾ ಇನ್ಯಾವುದು ಬೀದಿ ಜಗಳ ಇದೆಲ್ಲ ಅಲ್ಲಿ ಕೊನೆ ಆಯ್ತಂದ್ರೆ ಅಲ್ಲಿ 302 ಧರ್ಮದ ಆಧಾರದ ಮೇಲೆ ದೇಶಕ್ಕಾಗಿ ಇರುವಂತ ಕೆಲಸ ಮಾಡ್ತಾ ಇರುವಂತ ಹಿಂದೂ ಕಾರ್ಯಕರ್ತರ ಕೊಲೆನೂ ಕೂಡ 302. 302 ಹಾಕಿ ಬೇಲ್ ಮೇಲೆ ಹೊರಗೆ ಬರ್ತಾರ, ಅವ್ರು ಸಾಕ್ಷಿ ಇಲ್ದೆ ಅವರು ನಿರ್ದೋಷ ಆಗಿ ಹೊರಗಡೆ ಓಡಾಡ್ತಾರ ಅವ್ರು. ಸೊ ಈ ಕಾನೂನಿನ ಬಿಗಿತನ ಇಲ್ಲದೆ ಇರೋದ್ರಿಂದನು ಇದು ಎರಡನೇ ಕಾರಣ. ಇನ್ನು ಮೂರನೇ ಕಾರಣ, ಹಿಂದುತ್ವದ ಹೆಸರು ಹೇಳ್ಕೊಂಡು ಹಿಂದುತ್ವದ ಮುಖವಾಡ ಹಾಕೊಂಡು ಇವತ್ತು ಸರ್ಕಾರ ಕಠಿಣ ಕ್ರಮ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಷ್ಟೇ ವಿನಃ ಯಾವುದೇ ಕ್ರಮ ಅವ್ರು ತಗೊಳ್ಳದೇ ಇರುವಂತ ಅಸಹಾಯಕತೆ, ನಿಸ್ಸಹಾಯಕತೆ ಹೇಳಿ ದುರ್ಬಲ ಸರ್ಕಾರ ಇದ್ದಿದ್ರಿಂದ ಇವತ್ತು ಅಮಾಯಕರು, ಇವತ್ತು ಎಲ್ಲಾ ರೀತಿಯ ಹಿಂದೂ ಕಾರ್ಯಕರ್ತರು ಸಾಯ್ತಾ ಇದ್ದಾರೆ. ಬಿಜೆಪಿಯನ್ನ ಬೆಳೆಸಿದ್ದು ನೀವೇ, ಪೋಷಣೆ ಮಾಡಿದ್ದು ನೀವೇ, ಗೊಬ್ಬರ ಹಾಕಿದ್ದು ನೀವೇ, ನೀರ್ ಹಾಕಿದ್ದು ನೀವೇ. ಈಗ ದುರ್ಬಲ ರಾಜಕಾರಣಿಗಳು, ದುರ್ಬಲ ರಾಜಕೀಯ, ದುರ್ಬಲ ಸರ್ಕಾರ ಅಂತ ಹೇಳ್ತಾ ಇದ್ದೀರಲ್ಲ ಸರ್, ಇದೆಷ್ಟು ಮಟ್ಟಿಗೆ ಸರಿ? ಹಿಂದೂ ಕಾರ್ಯಕರ್ತರುಗಳು ಇದಕ್ಕೆ ಏನ್ ರಿಯಾಕ್ಷನ್ ಕೊಡ್ಬೇಕು ಹೇಳಿ ಸರ್? ಈಗ ಅವ್ರೇನ್ ಮಾಡ್ಬೇಕು? ಹೌದು, ನಿಜ, ನಾವು ಹಿಂದುತ್ವದ ಕೆಲಸ ಮಾಡ್ತಾ ಒಂದು ಒಳ್ಳೆ ಸರ್ಕಾರ ತರಬೇಕು ಪ್ರಾಮಾಣಿಕವಾಗಿ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಅಂತನ್ನುವಂಥದ್ದು ನಾವೇ ಹಿಂದೂಗಳೇ, ಹಿಂದೂ ಸಂಘಟಕರೇ ಇವತ್ತು ಬಿಜೆಪಿಯನ್ನ ತಂದಿದೀವಿ, ನಿಜ ಅದು. ಆದ್ರೆ ಇವತ್ತು ಅವ್ರು ದಾರಿ ತಪ್ಪಿದ ಮೇಲೆ ತಂದಂತವ್ರು ನಾವೇ ಆದ ಮೇಲೆ ಇಳಿಸುವಂತವ್ರು ನಾವೇ ಆಗಬೇಕಲ್ಲ. ತಪ್ಪಿದ್ದಾರೆ, ತಪ್ಪುತ್ತಾ ಇದ್ದಾರೆ, ಬರೀ ಲೂಟಿ ಹೊಡಿತಾ ಇದ್ದಾರೆ, ಅಧಿಕಾರ ದಾಹದಿಂದ ಮೆರಿತಾ ಇದ್ದಾರೆ ಅಂತನ್ನುವಂತಹ ಬಿಜೆಪಿ ಸೊಕ್ಕನ್ನು ಇಳಿಸ್ಬೇಕು ಅಂತನ್ನುವಂತಹದ್ದು ಇವತ್ತು ನಿನ್ನೆ ನಡೆದಂತ ಘಟನೆ ಏನಿದೆ, ಶವ ಪ್ರವೀಣ್ ಹತ್ಯೆಯ ಶವಯಾತ್ರೆಯಲ್ಲಿ ಜನರ ಹಿಂದೂಗಳ ಆಕ್ರೋಶ ಎಂತ ಆಕ್ರೋಶ ಇತ್ತು ಅಂತ ಅನ್ನೋದು ಒಂದು ಶಾಂಪಲ್, ಒಂದು ಝಲಕ್ ಗೊತ್ತಾಗಿದೆ. ಬಿಜೆಪಿಯ ಎಂಪಿ ರಾಜ್ಯದ ಅಧ್ಯಕ್ಷರು ಅಂಗಾರ್ ಇರ್ಬೋದು, ಸುನೀಲ್ ಮಿನಿಸ್ಟರ್ ಇರ್ಬೋದು, ಎಲ್ಲರನ್ನೂ ಅಲ್ಲಾಡಿಸಿಟ್ಬಿಡ್ತಾರೆ, ಮುಖಕ್ಕೆ ಹೊಡೆದಂಗ ಅಲ್ಲಿ ಅವಮಾನ ಮಾಡಿದ್ರು. ಸೊ ಸಿಟ್ಟು, ಆಕ್ರೋಶ, ನಾವೇ ತಂದಂತ ಪಕ್ಷ ನಮಗೆ ದ್ರೋಹ ಮಾಡ್ತಾ ಇದೆ ಅಂತನ್ನೋದಕ್ಕೆ ಇವತ್ತು ನಾವೇ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತನ್ನುವಂತಹದ್ದು ನಿನ್ನೆಯ ಆಕ್ರೋಶ ವ್ಯಕ್ತ ಆಗಿದೆ. ಅದರ ಜೊತೆಗೆ ಇವತ್ತು
ನೂರಾರು ಕಾರ್ಯಕರ್ತರು ರಾಜೀನಾಮೆ ಕೊಡ್ತಾ ಇರುವಂತದ್ದು ಕೂಡ ಆ ಆಕ್ರೋಶದ್ದೇ ಒಂದು ಭಾಗ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಾಠ ಕಲಿಸಬೇಕು ಬಿಜೆಪಿಗೆ ಅಂದ್ಕೊಂಡಿದ್ರ ಸರ್ ನಿಮ್ಮ ಹೋರಾಟದ ಮೂಲಕ? ಇನ್ನು ಪರ್ಯಾಯವಾದಂತ ಹಿಂದೂ ಒಂದು ಪಕ್ಷ ನಿರ್ಮಾಣ ಮಾಡಲೇಬೇಕಾಗಿದೆ. ಈಗಾಗಲೇ ಸಾಕಷ್ಟು ಪೂಜ್ಯ ಸ್ವಾಮೀಜಿಯವರು ಸಂತರು ಕೂಡ ಅದನ್ನ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರನ್ನೂ ಸೇರಿಸಿ ಪರ್ಯಾಯವಾದಂತ ಹಿಂದೂಗಳಿಗೆ ಹಿಂದೂ ಸುರಕ್ಷತೆಗೋಸ್ಕರ, ಗೋಮಾತೆಯ ರಕ್ಷಣೆಗೋಸ್ಕರ, ಕ್ರಿಶ್ಚಿಯನ್ರ ಮತಾಂತರ ವಿರುದ್ಧ, ಲವ್ ಜಿಹಾದ್ ವಿರುದ್ಧ ಒಂದು ವ್ಯವಸ್ಥಿತವಾದಂತ ಪ್ರಖರ ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕಾಗಿ ಹಿಂದೂಗಳ ಪಕ್ಷ ಒಂದು ಪರ್ಯಾಯವಂತ ನಿರ್ಮಾಣ ಮಾಡುವಂತ ಅನಿವಾರ್ಯವಾಗಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಉದಿಕುಂಟೆ ನಿಮ್ ಜೊತೆ ಮಾತಾಡ್ಬೇಕಂತೆ ನೋಡಿ ಸರ್.